ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಫ್ರೆಂಡ್ಸ್, ಇವತ್ತು ನಾನು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶ್ವಲ್. ಎಲ್ಲದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಸೊ ಪ್ಲೀಸ್ ಹೋಗಿ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಾನು ಬೆಳಗ್ಗೆ ಬೇಗನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಟೈಮ್ ನೋಡಿದ್ರೆ ಅನಿಸುತ್ತೆ, ಹೊರಗಡೆ ಬಂದ ತಕ್ಷಣ ಈ ರೀತಿ ಹೂಗಳೇನಾದರೂ ಬಿಟ್ಟಿದ್ರೆ ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತಲ್ವ. ಎದ್ದು ಬಂದ ತಕ್ಷಣ ನಾನು ಸನ್ರೈಸ್ ಹಾಗೆ ಫ್ಲವರ್ಸ್, ನನ್ನ ಗಿಡಗಳು ಏನೇನು ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಒಂದು ರೌಂಡ್ ನೋಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡೋದು ಬೆಳಗ್ಗೆ ಎದ್ದಿದ್ದ ತಕ್ಷಣ. ಫ್ರೆಂಡ್ಸ್, ನಾನು ಯೂಶ್ವಲಿ ಇಷ್ಟು ಬೇಗ ಎದ್ದೇಳೋದಿಲ್ಲ, ಸ್ವಲ್ಪ ಹೊರಗಡೆ ಹೋಗೋದಿತ್ತು ಇವತ್ತು, ಅದಕ್ಕೆ ನಾನು ಬೇಗ ಎದ್ದಿದ್ದೆ. ಯೂಶ್ವಲಿ 7:30 ಆಗಿಬಿಡುತ್ತೆ ನಾನು ಎದ್ದೇಳೋಷ್ಟೊತ್ತಿಗೆ ಬೆಳಗ್ಗೆ ಹೊತ್ತು. ಸೊ ಬೇಗ ಎದ್ದಿದ್ನಲ್ಲ, ಇನ್ನೂ ಸ್ವಲ್ಪ ಕತ್ಲೆ ಕತ್ಲೆ ಥರನೇ ಇತ್ತು. ದೇವ್ರ ಸಾಂಗ್ಸ್ ಹಾಕೋಣ ಅಂತ ಹೇಳಿ ಟಿ ವಿನಲ್ಲಿ ಸರ್ಚ್ ಮಾಡಿದೆ ದೇವ್ರ ಸಾಂಗ್ ಯಾವುದ್ರಲ್ಲಿ ಬರ್ತಿದೆ ಚೆನ್ನಾಗಿರೋದು ಅಂತ ಹೇಳಿ. ಸೊ ಒಂದು ಚಾನಲಲ್ಲಿ ಬರ್ತಿತ್ತು, ಅದನ್ನು ಹಾಕಿದ್ದೀನಿ. ಇವಾಗ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ನಾನು ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೆ ಹಿಂದಿನ ದಿನ, ಹೆಣ್ಕೊಂಡಿದ್ದೀನಿ ಕಾಣಿಸುತ್ತೆ ಅನಿಸುತ್ತೆ ನಿಮಗೆ. ಸೊ ಆಯಿಲ್ ಅಪ್ಲೈ ಮಾಡಿದಾಗ ಹೆಣ್ಕೊಂಡ್ರೆ ಚೆನ್ನಾಗಿ ಆಯಿಲೆಲ್ಲ ಹೀರ್ಕೊಳ್ಳುತ್ತೆ ಅಂತ ಹೇಳಿ ನಾನು ಟಿಪ್ಸ್ ಶೇರ್ ಮಾಡಿದಾಗಲೇ ನಿಮ್ಮ ಹತ್ರ ಹೇಳಿದ್ದೀನಿ. ಸೊ ಹಾಗಾಗಿ ನಾನು ಕೂಡ ಹೆಣ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಒಂದು ನಾಟ್ ಹಾಕ್ಕೋಬೇಕು, ಯಾಕೆಂದರೆ ಕೂದಲು ನೀಟಾಗಿ ಇಲ್ಲ ಅಂದರೆ ಕಂಫರ್ಟಬಲ್ ಆಗಿ ಬೇರೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಫಸ್ಟ್ ನಾಟ್ ಹಾಕ್ಕೊಂಬಿಡ್ತೀನಿ. ಫ್ರೆಂಡ್ಸ್, ಇವತ್ತು ಮದ್ದೂರಿಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಉಗ್ರ ನರಸಿಂಹಸ್ವಾಮಿದು ತೇರಿದೆ ಇವತ್ತು, ಶುಕ್ರವಾರ ಅಲ್ವಾ, ಹಾಗಾಗಿ ಜೊತೆಗೆ ನಾವು ಮದ್ದೂರಮ್ಮಂದು ಹಬ್ಬ ಇದ್ದಾಗ ಹೋಗೋಕ್ಕಾಗಿರಲಿಲ್ಲ, ಅದಕ್ಕೆ ಎರಡೂ ಅಟೆಂಡ್ ಮಾಡಿದಾಗ ಆಗುತ್ತೆ, ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾನು ಮತ್ತು ನಮ್ಮ ಮನೆ ಹತ್ರ ಇರೋರು ನಮ್ಮ ಅತ್ತೆ ಎಲ್ಲ ಹೋಗೋಣ ಅಂತ ಅಂದ್ಕೊಂಡ್ವಿ, ಆಟೋದಲ್ಲೇ ಹೋಗಿ ಬರೋಣ ಅಂತ. ಸೊ ಹೋಗಬೇಕು, ಅದಕ್ಕೆ ನಾನು ಬೇಗ ಎದ್ದು ರೆಡಿ ಆಗ್ತಾ ಇದ್ದೀನಿ, ಮನೆಯಲ್ಲೆಲ್ಲ ಕೆಲಸ ಬೇಗ ಬೇಗ ಮುಗಿಸೋಣ ಅಂತ ಹೇಳಿ. ಸೊ ಫಸ್ಟ್ ಕೆಲಸ ಮಾಡೋದಕ್ಕಿಂತ ಮುಂಚೆ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಎದ್ದಿದ ತಕ್ಷಣ ಇನ್ನೂ ನೀರು ಕೂಡ ಕುಡ್ದಿರಲಿಲ್ಲ, ಬ್ರಷ್ ಮಾಡ್ಕೊಂಬಿಟ್ಟು ಆಮೇಲೆ ಕುಡಿಯೋಣ ಅಂತ ಹೇಳಿಬಿಟ್ಟು ಬ್ರಷ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಈ ವಿಡಿಯೋದಲ್ಲಿ ನನಗಾಗಿದ್ದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊತೀನಿ. ನಾನು ನರಸಿಂಹಸ್ವಾಮಿ ತೇರ್ಗೆ ಹೋಗಿದ್ನಲ್ಲ, ಅಲ್ಲಿ ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು, ನಿಜವಾಗ್ಲೂ ತುಂಬ ಬೇಜಾರಾಯಿತು ಆ ಎಕ್ಸ್ಪೀರಿಯೆನ್ಸಿಂದ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿದೆ. ಸೊ ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಕಿಟಕಿ ಏನು ಕಾಣಿಸ್ತಿದೆ ಓಪನ್ ಮಾಡ್ಕೊಂಡಿದ್ದೀನಲ್ಲ, ಸೊ ಅಲ್ಲಿಂದ ವ್ಯೂ ಚೆನ್ನಾಗಿದೆ. ಅಂದರೆ ಮೇನ್ ರೋಡ್ ಕೂಡ ಕಾಣಿಸುತ್ತೆ, ಚಿಕ್ಕದೊಂದು ರೋಡ್ ಇದೆ ಅದು ಕೂಡ ಕಾಣಿಸುತ್ತೆ, ಜನಗಳೆಲ್ಲ ಓಡಾಡ್ತಿರ್ತಾರೆ. ಸೊ ಹಾಗಾಗಿ ನಾನು ಯಾವಾಗಲೂ ಆ ಕಡೆನೇ ಜಾಸ್ತಿ ಹೋಗಿ ನಿಂತ್ಕೊಂಡು ನೋಡೋದು, ಟೈಮ್ ಸ್ಪೆಂಡ್ ಮಾಡೋದು. ತುಂಬ ಬೇಜಾರಾದರೆ ಅಲ್ಲಿ ನಿಂತ್ಕೊಂಡು ನೋಡ್ತಿರ್ತೀನಿ, ಹೊರಗಡೆ ಹೋಗೋಕ್ಕೆ ಇಷ್ಟ ಇಲ್ಲ, ಒಳಗಡೆಯಿಂದಲೇ ನೋಡಬೇಕು ಅಥವಾ ಟೈಮ್ ಆಗಿದೆ ಜಾಸ್ತಿ ಲೇಟ್ ನೈಟ್ ಆಗಿದೆ ಅಂದಾಗೆಲ್ಲ ಈ ವಿಂಡೋಯಿಂದಲೇ ನಾನು ಜಾಸ್ತಿ ಹೊರಗಡೆ ನೋಡೋದು. ಸೊ ಇವಾಗ ಬ್ರಷ್ ಮಾಡಿದ್ದಾಯಿತು, ಸಿಂಪಲ್ಲಾಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ, ಯಾಕೆಂದರೆ ಮತ್ತೆ ರೆಡಿ ಆಗಬೇಕು. ಆಯಿಲ್ ಬೇರೆ ಅಪ್ಲೈ ಮಾಡಿದ್ದೀನಿ, ತಲೆಗೆ ಸ್ನಾನ ಮಾಡ್ಕೋಬೇಕು, ದೇವಸ್ಥಾನಕ್ಕೆ ಬೇರೆ ಹೋಗಬೇಕಲ್ಲ. ಸೊ ಹಾಗಾಗಿ ಜಸ್ಟ್ ಇವಾಗ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ, ಕೆಲಸ ಮಾಡೋಣ, ಬಿಸಿನೀರೆಲ್ಲ ಕುಡಿಬೇಕಲ್ಲ, ತಿಂಡಿಯೆಲ್ಲ ತಿನ್ಕೊಂಡು ಆಮೇಲೆ ತಲೆಗೆ ಸ್ನಾನ ಮಾಡೋದು ನಾನು ಯಾವಾಗ್ಲೂ. ಹಾಗಾಗಿ ಅಷ್ಟೊಂದು ಕ್ಲೀನಾಗಿ ರೆಡಿ ಆಗಲ್ಲ ಇವಾಗ, ಏನು ಜಸ್ಟ್ ಮಾಯಿಶ್ಚರೈಸರ್ ಹಚ್ಕೊತೀನಿ ಅಷ್ಟೇ. ಈಗ ಬಿಸಿನೀರು ಕುಡಿತಾ ಇದ್ದೀನಿ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ. ಒಬ್ಬಳೆ ಕೂಡ ಇದ್ದೆ, ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋಗಿದ್ದರು, ಸೊ ಅಷ್ಟೊಂದೇನು ಕೆಲಸ ಇರಲಿಲ್ಲ, ಹಾಗಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ ಬಿಸಿನೀರು ಕುಡ್ಕೊಂಡು. ನೀರು ಕುಡಿಬೇಕಾದ್ರೆ ಏನಂದರೆ ನಿಂತ್ಕೊಂಡು ಕುಡಿಬಾರ್ದು ಅಂತ ಹೇಳ್ತಾರೆ, ಸೊ ಹಾಗಾಗಿ ನಾನು ಕೂತ್ಕೊಂಡು ಕುಡಿತಾ ಇದ್ದೀನಿ. ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ, ಒಂದೊಂದು ಸರಿ ಮರ್ತ್ಕೊಂಡು ನಿಂತ್ಕೊಂಡೇ ಕುಡ್ದಿರ್ತೀನಿ. ಸ್ವಲ್ಪ ಬಿಸಿ ಇತ್ತು ನೀರು, ಬೆಚ್ಚಗೆ ಮಾಡ್ಕೊಂಡು ಕುಡಿತೀನಿ. ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ನೈಟ್ ಮಲ್ಕೊಳ್ಳೋಕ್ಕೆ ಮುಂಚೆ ಬಿಸಿನೀರು ಕುಡಿಯೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಸೊ ಹಾಗಾಗಿ ಬಿಸಿನೀರು ಕುಡಿಯೋದು ಒಳ್ಳೆಯದು. ಸೊ ಇವಾಗ ಒಂದೊಂದೇ ಕೆಲಸ ಸ್ಟಾರ್ಟ್ ಆಯಿತು, ಬಟ್ಟೆಗಳೆಲ್ಲ ಎತ್ತಿಡೋದು, ಅದು ಇದು ಏನಾದರೂ ಇರುತ್ತಲ್ಲ ಮನೆಯಲ್ಲಿ ಅರಗಿರೋದು ಅಲ್ಲಿ ಇಲ್ಲಿ ಹರಡಿರೋದನ್ನೆಲ್ಲ ಎತ್ತಿಡಬೇಕು. ಡ್ಯೂಟಿಗೆ ಹೋಗಬೇಕಾದ್ರೆ ಸ್ವಲ್ಪ ಆಗಿರುತ್ತೆ ಡೈಲಿ,
ನಾನು ಅದನ್ನೆಲ್ಲ ಎತ್ತಿಟ್ಕೊತೀನಿ ಫಸ್ಟು, ಆಮೇಲೆ ನಾನು ಬೇರೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋದು. ನಿಮ್ಮ ಹತ್ರ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಹೇಗೆ ಕ್ಲೀನ್ ಮಾಡ್ಕೊತೀನಿ ನಾನು ಅಂತ ಹೇಳಿ. ಫಸ್ಟು ದೋಸೆಗೆ ಕಲಸಿಟ್ಬಿಡೋಣ. ಇನ್ಸ್ಟಂಟ್ ದೋಸೆ ಇದು ನಾನು ಮಾಡ್ತಿರೋದು. ಜಸ್ಟ್ ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿ ಬರುತ್ತೆ ದೋಸೆ ಕೂಡ. ಹಾಗಾಗಿ ಮೊದಲೇ ಮಾಡಿಟ್ಬಿಡ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಮಾಡೋಷ್ಟೊತ್ತಿಗೆ ಸ್ವಲ್ಪ ಚೆನ್ನಾಗಿ ಅದು ಕನ್ಸಿಸ್ಟೆನ್ಸಿ ಚೆನ್ನಾಗಾಗುತ್ತೆ. ದೋಸೆ ಕೂಡ ಕಿತ್ತೋಗೋದಿಲ್ಲ, ಬೇಗ ಎದ್ದೇಳುತ್ತೆ. ಹಾಗಾಗಿ ಇದನ್ನು ಇನ್ಸ್ಟೆಂಟಾಗಿ ಕೂಡ ಹಾಕೋಬೋದು, ಕಿತ್ತೋಗೋದಿಲ್ಲ. ಬಟ್ ಸ್ಟಿಲ್ ಸ್ವಲ್ಪ ಬೇಗ ಮಾಡಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿಡ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಲಿ. ಎರಡು ಸಾರಿ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡಿದ್ದಲ್ವ, ಒಂದು ಸಾರಿಗೆ ಸಾಕಾಗಲ್ಲ ಮಿಕ್ಸಿ ಜಾರಲ್ಲಿ. ಸ್ವಲ್ಪ ಚಿಕ್ಕದಿದೆ ಹಾಗಾಗಿ ಎರಡು ಸಾರಿ ಮಾಡಿದ್ನಲ್ಲ, ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಮಿಕ್ಸ್ ಮಾಡ್ತಾ ಇದ್ದೀನಿ. ಲಿಟ್ ಕ್ಲೋಸ್ ಮಾಡಿ ಎತ್ತಿಟ್ಟೆ ಸ್ವಲ್ಪ ಹೊತ್ತು, ನಾನೆಲ್ಲ ಕೆಲಸ ಮಾಡಿ ಬರೋವರೆಗೂ ಆಗಲಿ ಅಂತ ಹೇಳಿ. ಎಲ್ಲ ಕೆಲಸ ಮಾಡಿದ್ದಾಯಿತು. ಇನ್ನೇನು ಜಸ್ಟ್ ನಾನು ಸ್ನಾನಕ್ಕೆ ಹೋಗಬೇಕಾಗಿತ್ತು ಅಷ್ಟೇ. ಅದಕ್ಕೆ ಮುಂಚೆ ನಾನು ತಿಂಡಿ ತಿನ್ಕೊಂಬಿಡೋಣ ಅಂತ ಹೇಳಿ ತಿಂಡಿ ತಿನ್ಕೊತಾ ಇದ್ದೀನಿ. ದೋಸೆ ಹಾಕ್ತಾ ಇದ್ದೀನಿ ಇವಾಗ. ದೋಸೆ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಸ್ನಾನ ಮಾಡ್ಕೊತೀನಿ ತಲೆಗೆ. ನಾನು ಯಾಕೆ ಹೀಗೆ ಫಸ್ಟೇ ತಿನ್ಕೊತಾ ಇದ್ದೀನಿ ಅಂತಂದರೆ, ನಾನು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಏನಾಗ್ಬಿಡುತ್ತೆ ಅಂದರೆ, ಗಾಬರಿನಲ್ಲಿ ಹೋಗೋ ಟೈಮಲ್ಲಿ ಜಾಸ್ತಿ ಹೊಟ್ಟೆ ತುಂಬ ತಿನ್ನಕ್ಕೆ ಆಗೋದಿಲ್ಲ. ಅಲ್ಲಿ ಹೋದ್ಮೇಲೆ ಹೊಟ್ಟೆ ಹಚ್ಕೊಳ್ಳುತ್ತೆ ನನಗೆ. ಆಮೇಲೆ ಟೈಮ್ ಕೂಡ ಜಾಸ್ತಿ ಆದಮೇಲೆ ತಿನ್ನಕ್ಕೆ ಒಂಥರ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಫಸ್ಟು ಬೇಗನೆ ತಿಂಡಿ ತಿನ್ಕೊಂಬಿಡ್ತೀನಿ. ಆಮೇಲೆ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಸ್ನಾನಕ್ಕೆ ಹೋಗೋಷ್ಟೊಳಗಡೆ ಸ್ವಲ್ಪ ಹೊತ್ತು ಆಗುತ್ತೆ. ಹಾಗಾಗಿ ಇಲ್ಲೂ ಹಾಗೆ ಮಾಡ್ತಾ ಇದ್ದೀನಿ. ಎಲ್ಲ ಕೆಲಸ ಮುಗೀತು ಅಂತ ಅಂದ್ಕೊಳ್ಳೋದಷ್ಟೇ. ಈ ಕೆಲಸ ಆದಮೇಲೆ ಮತ್ತೆ ಇನ್ನೊಂದು ಏನಾದರೂ ಇರುತ್ತೆ ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆನೂ. ಹಾಗೆ ಟೈಮ್ ಸ್ಪೆಂಡ್ ಆಗೇ ಬಿಡುತ್ತೆ. ಹಾಗಾಗಿ ಒಂದೆರಡು ದೋಸೆ ತಿನ್ಕೊಂಬಿಡೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೂ ಕಿತ್ತೋಗೋದಿಲ್ಲ, ಇನ್ನೂ ಸ್ವಲ್ಪ ಗಟ್ಟಿಗೆ ಬೇಕಾದರೆ ಮಾಡ್ಕೋಬೋದು. ನಾನು ಸ್ವಲ್ಪ ತೆಳ್ಳುಗೆನೆ ಮಾಡ್ಕೊಂಡಿದ್ದೀನಿ. ಫೈನಲಿ ದೋಸೆ ರೆಡಿ ಆಯಿತು. ಚಪ್ರದವರೆಕಾಯಿ ಸಾಂಬಾರಿತ್ತು ನೈಟ್ ಮಾಡಿದ್ದು, ಸೊ ಅದ್ರ ಜೊತೆ ತಿನ್ಕೊತಾ ಇದ್ದೀನಿ ನಾನು. ತಿಂದಾದಮೇಲೆ ಮತ್ತೆ ಇನ್ನೇನಾದರೂ ಸ್ವಲ್ಪ ಕೆಲಸ ಇದ್ದರೆ ಮಾಡಿ ಫ್ರೆಶ್ ಅಪ್ ಆಗೋದಷ್ಟೇ. ನಾನು ಆಗಲೇ ಹೇಳ್ದಾಗ ಏನಾದರೂ ಒಂದು ಇದ್ದೇ ಇರುತ್ತೆ. ಇಲ್ಲಿ ನಾನು ಡ್ರೆಸ್ ಯಾವ್ದು ಹಾಕ್ಕೊಳ್ಳೋದು, ಹಾಗೆ ಬ್ಯಾಗ್ ಯಾವ್ದು ಎತ್ಕೊಂಡು ಹೋಗೋದು ಅಂತ ಹೇಳಿ ಡಿಸೈಡ್ ಮಾಡ್ತಾ ಇದ್ದೀನಿ, ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಬ್ಯಾಗ್ ಚಿಕ್ಕದು ಎತ್ಕೊಂಡು ಹೋದರೆ ನೀರಿನ ಬಾಟ್ಲು ಇಟ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ದೊಡ್ಡದಿದೆ. ಹಾಗಾಗಿ ದೊಡ್ಡ ಬ್ಯಾಗೇ ಎತ್ಕೊಳ್ಳೋಣ, ಏನು ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ನೀರು ತೊಗೊಂಡು ಹೋಗೋದು ಬೇಡವಾ ಅಂತ. ಬಟ್ ತೊಗೊಂಡೋಗಿ ತುಂಬ ಒಳ್ಳೆಯದಾಯಿತು. ಬಾಟಲ್ನ ನೀರೇನು ಅಷ್ಟೇ ಸಾಕಾಗಲಿಲ್ಲ, ಅಲ್ಲಿ ತುಂಬಿಸ್ಕೊತಿದ್ವಿ. ಅಲ್ಲಿ ಒಂದು ಮನೆ ಇತ್ತು ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕನೇ, ಅಲ್ಲಿ ಕೂಡ ಕೊಡ್ತಾಯಿದ್ರು. ಅಲ್ಲೂ ಕೂಡ ಎಲ್ಲ ಸಿಕ್ತಿತ್ತಲ್ವ ನೀರು, ಅಲ್ಲೆಲ್ಲ ನಾನು ತುಂಬಿಸ್ಕೊಂಡು ತುಂಬ ಸರಿ ಒಂದು 4-5 ಸರಿ ತುಂಬಿಸ್ಕೊಂಡು ಕುಡಿದಿದ್ದೀವಿ. ಮಕ್ಕಳು ಕೂಡ ಇದ್ದರು, ಅವರು ಕೂಡ ಕೇಳ್ತಿರ್ತಿದ್ರು, ಮತ್ತು ಜೊತೆಯಲ್ಲಿರೋರು ಕೇಳ್ತಿರ್ತಿದ್ರು. ಸೊ ಹಾಗಾಗಿ ತೊಗೊಂಡು ಹೋಗಿದ್ದು ಒಳ್ಳೆಯದೇ ಆಯಿತು ಅನ್ನಿಸ್ತು ನನಗೆ. ಆ್ಯಂಡ್ ಈ ನೀರಿನ ವಿಷಯಕ್ಕೆ ನನಗೆ ಆ್ಯಕ್ಚುಲಿ ಬೇಜಾರಾಗಿದ್ದು ಫ್ರೆಂಡ್ಸಲ್ಲಿ. ತೇರೆಲ್ಲ ಎಳೆಯೋ ಅಂಥ ಟೈಮಲ್ಲಿ ನನಗೆ ಸಖತ್ ಬೇಜಾರಾಯಿತು ಈ ನೀರಿನ ವಿಷಯಕ್ಕೆ. ನಿಜವಾಗ್ಲೂ ನಾನು ತಪ್ಪು ಮಾಡಿಬಿಟ್ನಲ್ಲ ಅಂತ ಅನ್ನಿಸ್ತು. ಹೇಳ್ತೀನಿ ನಾನು ಏನಂತ ಹೇಳಿ ಅದನ್ನು ಫ್ರೆಂಡ್ಸ್. ಏನಂದರೆ ತೇರು ಎಳಿಬೇಕಾದ್ರೆ ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ತೇರನ್ನ ತಂದು ಒಂದು ಕಡೆ ನಿಲ್ಲಿಸ್ತಾರೆ. ಆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿತ್ತು, ಅಲ್ಲಿ ಕೇಬಲ್ಸ್ ಎಲ್ಲ ಅಡ್ಡ ಬರ್ತಿತ್ತು ಅಂತ ಹೇಳಿ ಸ್ವಲ್ಪ ಡಿಲೇ ಮಾಡ್ತಿದ್ರು. ಲೈನ್ ಮ್ಯಾನ್ ಅವ್ರನ್ನೆಲ್ಲ ಕರೆಸಿ ಅದನ್ನೆಲ್ಲ ಕಟ್ ಮಾಡಿಸಿ ತೇರೆಲ್ಲ ಎಳಿತಿದ್ರು. ಅದು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ತೇರು ಎಳಿಯೋದು. ಕೊನೆಯಲ್ಲಿ ನೋಡ್ಬೋದು ನೀವು, ಅಲ್ಲಿ ನನಗೆ ತುಂಬ ದಾಹ ಆಯಿತು ಅಂತ ಹೇಳಿ ನೀರು ಕೇಳಿದೆ ಒಂದು ಮನೆಯಲ್ಲಿ. ನಿಜವಾಗ್ಲೂ ಅವರು ಯಾವ ಥರ ಆನ್ಸರ್ ಮಾಡಿಬಿಟ್ರು ಗೊತ್ತಾ, ಒಂಥರ ನನಗೆ ಸಖತ್ ಬೇಜಾರಾಗೋಯ್ತು. ಯಾಕೆ ಅಂದರೆ ನಾವು ಎಲ್ಲರೂ ನಮ್ಮ ಥರನೇ ಇರ್ತಾರೆ ಅಂತ ಅಂದ್ಕೊಂಬಿಟ್ಟಿರ್ತೀವಿ. ಈಗ ನಮ್ಮ ಮನೆಗೆ ಯಾರಾದರೂ ಬಂದು ನೀರು ಕೇಳಿದ್ರೆ ನಾವು ಖಂಡಿತವಾಗ್ಲೂ ಇಲ್ಲ ಅಂತ ಹೇಳೋದಿಲ್ಲ.
ಅಟ್ಲೀಸ್ಟ್ ನಮಗೆ ಭಯ ಇದೆ, ಅಕಸ್ಮಾತ್ ಏನೋ ನೀರು ಕೇಳೋಕೆ ಬಂದು ಏನೋ ಮಾಡಿಬಿಡ್ತಾರೆ ಅನ್ನೋ ಥರ ಎಲ್ಲ ಇದೆ. ಓಕೆ ಫೈನ್, ಅದನ್ನು ಅರ್ಥ ಮಾಡ್ಕೋಬೋದು. ಆದ್ರೂ ನಾವು ಆನ್ಸರ್ ಮಾಡೋ ರೀತಿ ಹೇಗಿರುತ್ತೆ ಅಂತಂದರೆ, ಅದು ತುಂಬ ಹರ್ಟ್ ಆಗೋ ರೀತಿ ಮಾಡಿದಾಗ ಒಂಥರ ಬೇಜಾರಾಗುತ್ತೆ. ಯಾಕೆಂದರೆ ಆ ಥರ ಮಾಡೋ ಅಂಥವ್ರಿಗೆ ಹೇಳಿದರೆ ಅವರೇನು ಬೇಜಾರು ಮಾಡ್ಕೊಳ್ಳಲ್ಲ ಅನಿಸುತ್ತೆ. ಬಟ್ ನಾವು ಆ ಉದ್ದೇಶ ಇಟ್ಕೊಂಡು ಮನಸ್ಸಲ್ಲಿ ಏನು ಕೇಳಿರಲ್ಲ ಅಲ್ವಾ, ಆವಾಗ ನಮ್ಗೆ ಏನಾಗ್ಬಿಡುತ್ತೆ, ತುಂಬ ಹರ್ಟ್ ಆಗುತ್ತೆ. ಚೇ, ಯಾಕಾದರೂ ಕೇಳಿದ್ವೋ ಇವ್ರ ಹತ್ರ ಅನ್ನೋ ಥರ ಅನಿಸ್ಬಿಡುತ್ತೆ. ನನಗೂ ಹಾಗೆ ಅನಿಸಿದ್ದು. ಆಮೇಲೆ ಪಕ್ಕದಲ್ಲಿ ಇನ್ನೊಬ್ಬರು, ಅದೇ ಮನೆ ಪಕ್ಕನೇ ಇನ್ನೊಬ್ಬರು ಅಲ್ಲಿ ಕೊಡ್ತಾಯಿದ್ರು, ಎಲ್ರಿಗೂ ಜ್ಯೂಸ್ ಮತ್ತು ನೀರೆಲ್ಲ ಕೊಡ್ತಾಯಿದ್ರು. ಆಮೇಲೆ ಅಲ್ಲೂ ಹೋಗಿ ಈಸ್ಕೊಂಡೆ. ತುಂಬ ಸರಿ ಹಿಂಗೇನೆ ಆ್ಯಟಿಟ್ಯೂಡ್ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ, ಅವರು ಯಾವ ರೀತಿ ಆ್ಯಟಿಟ್ಯೂಡ್ನ ನಮಗೆ ತೋರಿಸ್ತಾರೆ. ನಾವು ಏನೋ ಒಂದು ಒಳ್ಳೆಯದೇ ಮಾಡೋಣ ಅಂತ ಹೋಗಿರ್ತೀವಿ, ಬಟ್ ಅವ್ರ ಆ್ಯಟಿಟ್ಯೂಡ್ ಹೇಗಿರುತ್ತೆ ಅಂತಂದರೆ, ನಾವೇನೋ ಅವ್ರ ಅನಿಸಿಕೆ ಪ್ರಕಾರ ಏನೋ ನಾವು ಕೆಟ್ಟದೇ ಮಾಡ್ತಿರ್ತೀವಿ, ಅಥವಾ ನಾವೇನೋ ಅವರಿಂದ ಅಡ್ವಾಂಟೇಜ್ ತೊಗೊಳೋಕ್ಕೆ ಈ ರೀತಿ ಮಾಡ್ತಿರ್ತೀವಿ ಅಂತ ಅವ್ರು ಅಂದ್ಕೊಂಬಿಟ್ಟಿರ್ತಾರೆ. ಬಟ್ ನಾನು ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ಲೀಸ್ ಎಲ್ಲರೂ ಒಂದೇ ತಕ್ಕಡಿಗೆ ಹಾಕಿ ತೂಗಬೇಡಿ. ಎಲ್ಲೋ ಒಬ್ಬರು ಯಾರೋ ಆ ರೀತಿ ಮಾಡ್ತಾರೆ ಅಂತಂದರೆ ಎಲ್ಲರೂ ಅದೇ ರೀತಿ ಇರ್ತಾರೆ ಅಂತ ಡಿಸೈಡ್ ಮಾಡೋದು ಸರಿಯಲ್ಲ ಅಲ್ವಾ. ನಿಜವಾಗ್ಲೂ ನನಗೆ ಈ ಇನ್ಸಿಡೆಂಟ್ ನಡೆದ್ಮೇಲೆ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ನಿಮಗೂ ಈ ಥರ ಎಲ್ಲ ಏನಾದರೂ ನಡೆದಿದ್ರೆ ಖಂಡಿತವಾಗ್ಲೂ ನೀವು ನನಗೆ ಕಮೆಂಟಲ್ಲಿ ಬರೆದು ಕಳಿಸಿ. ಇದು ಒಂದೇ ಇನ್ಸಿಡೆಂಟ್ ಅಂತ ಅಲ್ಲ ಫ್ರೆಂಡ್ಸ್, ನಮ್ಮ ಲೈಫಲ್ಲಿ ತುಂಬ ಸರಿ ಈ ರೀತಿ ಆಗಿರುತ್ತೆ. ಬೇರೆ ಬೇರೆ ವಿಷಯಗಳಲ್ಲಿ ನಮಗೆ ತುಂಬ ಜನ ಹರ್ಟ್ ಮಾಡಿರ್ತಾರೆ. ಆಮೇಲೆ ಇನ್ನೊಂದೇನೆಂದರೆ, ನಾವು ಅವರಿಗೆ ಡೈರೆಕ್ಟಾಗಿ ಹೇಳಿರ್ತೀವಿ ನಮಗೆ ಹರ್ಟ್ ಆಯಿತು ನಿಮ್ಮಿಂದ ಈ ಥರ ಅಂದಾಗ, ಅವರು ನಾವೇನು ಅವ್ರ ಹತ್ರ ಸಾರಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ. ಬಟ್ ಹೌದಾ, ಹರ್ಟ್ ಆಯಿತಾ, ನನಗೆ ಗೊತ್ತಾಗಿಲ್ಲ, ಈ ಥರ ಒಂದು ವರ್ಡ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹೊರತು ಸಾರಿ ಕೇಳಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಬಟ್ ಒಬ್ಬೊಬ್ರು ಏನಂತಂದರೆ ಅವ್ರ ಆ್ಯಟಿಟ್ಯೂಡ್ ಹೇಗಿರುತ್ತೆ ಅಂದರೆ, ನಾಟ್ ಈವನ್ ಸಾರಿ ಅಲ್ಲ, ಅವರಿಗೆ ಆ ಗಿಲ್ಟ್ ಕೂಡ ಫೀಲ್ ಆಗಲ್ಲ. ಛೇ, ನಾನು ಇವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಈ ರೀತಿ ನಾನು ಮಾತಾಡಿಬಿಟ್ಟೆ, ಅಟ್ಲೀಸ್ಟ್ ಆ ಥರನೂ ಅನಿಸೋದಿಲ್ವಲ್ಲ ಅವರಿಗೆ. ಆ ಥರ ಆ್ಯಟಿಟ್ಯೂಡು ಇರೋರು ಇರ್ತಾರಲ್ಲ ನಮ್ಮ ಥರ. ನಾವೀಗೇನಂದರೆ, ನಮಗೆ ಯಾರಾದರೂ ಆ ಥರ ಹೇಳಿಬಿಟ್ರೆ ಹರ್ಟ್ ಆಯಿತು ನಮಗೆ ನಿಮ್ಮ ಮಾತಿಂದ ಅಂತಂದಾಗ, ನಮಗೆ ಎಷ್ಟು ಗಿಲ್ಟ್ ಕಾಡುತ್ತೆ, ಛೇ ನಾನು ಆ ಥರ ಅನ್ಬಾರ್ದಿತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ನೇನೋ ಅನ್ನೋದು ನಮ್ಮ ಮನಸ್ಸಲ್ಲಿ ಕಾಡ್ತಿರುತ್ತೆ. ಓಕೆ ಫೈನ್, ನಾವು ಸಾರಿ ಕೇಳಕ್ಕೆ ರೆಡಿ ಇರ್ತೀವಿ, ಬೇಜಾರು ಮಾಡಿದ್ದೀವಿ, ಹರ್ಟ್ ಮಾಡಿದ್ದೀವಿ ಅಂದರೆ. ಬಟ್ ಕೆಲವೊಬ್ರು ಏನಂತಂದರೆ, ಓಕೆ ಫೈನ್ ಬಿಟ್ಟಾಕು, ಇವರೇನು ನಮ್ಮ ಲೈಫಲ್ಲಿ ಏನು ಭಾರಿ ಇಂಪಾರ್ಟೆಂಟ್ ಆ ಇವರು ಅಂತ ಏನೋ ಒಂಥರ ನಾವು ಅವ್ರನ್ನ ತುಂಬ ದಿನದಿಂದ ಒಂದು ಪ್ಲೇಸಲ್ಲಿ ಇಟ್ಟಿರ್ತೀವಿ. ಏನಂದರೆ ತುಂಬ ಅವ್ರಿಗೆ ಲವ್ ಸಪೋರ್ಟ್ ಎಲ್ಲ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ. ಅಂಥವ್ರು ಆ ಥರ ಮಾಡಿದಾಗ ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ. ನನಗೂ ಕೂಡ ಈ ಥರ ಬೇಜಾರು ಎಷ್ಟೊಂದು ಸರಿ ಆಗಿದೆ ಎಷ್ಟೋ ವಿಷಯಗಳಲ್ಲಿ. ಬಟ್ ನಾನು ಆ ಥರ ಏನಾದರೂ ಆದಾಗ ಏನು ಮಾಡ್ತೀನಿ, ಜಸ್ಟ್ ಇಗ್ನೋರ್ ಮಾಡೋದು, ಅವಾಯ್ಡ್ ಮಾಡೋದು, ಇದೇ ನನ್ನ ಏನಂತಾರೆ ರೂಲ್ಸ್. ಅದಕ್ಕೆಲ್ಲ ನಾನು ಹಾಕ್ಕೊಳ್ಳೋದು ಅಷ್ಟೇ, ನನ್ನ ಲೈಫಿಗೆ ಅದಕ್ಕೆ ಸಂಬಂಧ ಇಲ್ಲ. ಅದರಿಂದ ನನಗೇನು ಒಂದು ಏನಂತಾರೆ ಯಾವುದೇ ರೀತಿ ಒಂದು ಎಫೆಕ್ಟ್ ಇಲ್ಲ, ಅವರು ಇದ್ದರು ಇಲ್ಲದೇ ಇದ್ದರು ಅನ್ನೋದು ನಮಗೆ ಗೊತ್ತಿರೋವಾಗ ನಾವು ಯಾಕೆ ಅದನ್ನು ತಲೆಗೆ ಹಾಕ್ಕೊಂಡು ಬೇಜಾರು ಮಾಡ್ಕೋಬೇಕಲ್ವಾ. ನಾನಷ್ಟೇ, ಅದು ಒಂದು ದಿನ ಅಥವಾ ಒಂದು ಮೂಮೆಂಟಲ್ಲಿ ನಮಗೆ ಬೇಜಾರಾಗುತ್ತೆ, ಆಮೇಲೆ ನಾವು ಅದನ್ನು ಲೈಫಿಂದ ತೆಗೆದಾಕಿದ ಮೇಲೆ ನಮ್ಮ ಲೈಫ್ ಬೇರೆ ಇರುತ್ತೆ, ನಮ್ಮ ಟ್ರ್ಯಾಕ್ ಬೇರೆ ಇರುತ್ತೆ, ನಾವು ಹೋಗ್ತಾ ಇರ್ತೀವಿ. ನೋಡಿ, ನಾನು ಇಲ್ಲಿ ಪೂಜೆ ಕೂಡ ಮಾಡ್ತಾ ಇದ್ದೀನಿ, ಸ್ಯಾರಿ ವೇರ್ ಮಾಡಾಯಿತು, ಫ್ರೆಶಪ್ ಆಗಿ ಬಂದಾಯಿತು. ಫೈನಲಾಗಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸಖತ್ತು ಜನ ಇದ್ದರು ಗೊತ್ತಲ್ವಾ ಫ್ರೆಂಡ್ಸ್, ಕೊರೋನಾಯಿಂದಾಗಿ ತುಂಬ ದಿನ ಆಗಿಬಿಟ್ಟಿದೆ, ಒಂದು 2 ವರ್ಷದಿಂದ ಮಾಡೇ ಇಲ್ಲ ಇಷ್ಟು ಗ್ರ್ಯಾಂಡಾಗೆಲ್ಲ. ಸೊ ಹಾಗಾಗಿ ಸಖತ್ತು ಜನ ಸೇರಿದರು, ಸಖತ್ ಬಿಸಿಲು ಕೂಡ ಇತ್ತು, ತೇರು ಎಳಿಯೋದಕ್ಕೆ ಇನ್ನೂ ರೆಡಿ ಮಾಡ್ತಾಯಿದ್ರು, ಇನ್ನೂ ಟೈಮ್ ಇತ್ತು. 12 ಗಂಟೆ ಮೇಲೆ ತೇರು ಎಳಿಯೋದು ಅಂತ ಹೇಳಿದ್ದೆ, ಯಾಕೆಂದರೆ ರಾಹುಕಾಲ ಇತ್ತು 12 ಗಂಟೆವರೆಗೂ. ಹಾಗಾಗಿ ನಾವು ಪಕ್ಕದಲ್ಲಿ ಇನ್ನೂ ಒಂದು ದೇವಸ್ಥಾನ ಇತ್ತು, ಅಲ್ಲಿಗೆ ಹೋಗಿದ್ವಿ. ನೋಡಿ, ಇವಾಗ ತೇರು ಎಳಿಯೋದಕ್ಕೆ ದೇವ್ರನ್ನ ತೊಗೊಂಡು ಬರ್ತಿದ್ದಾರೆ, ಕೂರ್ಸೋಣ. ಮೊದಲು ಉತ್ಸವ ಮೂರ್ತಿ ಏನಿರುತ್ತೆ ಅದನ್ನು ಮೇಲೆ ಕೂರಿಸ್ತಾರಲ್ವ ರಥದ ಮೇಲೆ, ನೋಡಿ ಬರ್ತಿದೆ ಉತ್ಸವ ಮೂರ್ತಿ ಕೂಡ. ಇದು ಮದ್ದೂರು ರುದ್ರ ನರಸಿಂಹಸ್ವಾಮಿ, ಒಂದು ಸೌಮ್ಯ ನಾಯಕಿ, ಇನ್ನೊಂದು ನರಸಿಂಹ ನಾಯಕಿ ಅಂತ ಹೇಳಿ ದೇವರಿರೋದು. ನೀವು ಮದ್ದೂರಿಗೆ ಬಂದರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ, ನಿಮಗೆ ಸಾಧ್ಯ ಆದರೆ. ನರಸಿಂಹಸ್ವಾಮಿ ದೇವಸ್ಥಾನ, ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ರೇರಾಗಿ ಸಿಗೋದು ಉಗ್ರ ನರಸಿಂಹಸ್ವಾಮಿ, ಹಾಗಾಗಿ ವಿಸಿಟ್ ಮಾಡಿ, ಚೆನ್ನಾಗನ್ಸುತ್ತೆ. ಹಳೆ ದೇವಸ್ಥಾನ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಕೂರಿಸ್ತಾ ಇದ್ದಾರೆ ರಥ ಆದಮೇಲೆ ದೇವ್ರನ್ನ. ಸ್ವಲ್ಪ ಟೈಮ್ ಹಿಡೀತು ಅದು ಕೂರ್ಸೋದಕ್ಕೆ, ಯಾಕೆಂದರೆ ಹುಷಾರಾಗಿ ಕೂರಿಸ್ಬೇಕಲ್ವಾ. ಹಾಗಾಗಿ ಆಮೇಲೆ ತೇರನ್ನ ಎಳಿದ್ರು, ಹೇಳಿದ್ನಲ್ಲ ಆಗಲೇ ಏನಂದರೆ ಸ್ವಲ್ಪ ಅಡಚಣೆ ಆಗಿದೆ ಏನಂತಂದರೆ, ಕೇಬಲ್ಸ್ ಸ್ವಲ್ಪ ಅಡ್ಡ ಬಂದು ಸ್ವಲ್ಪ ತೇರು ಎಳೆಯೋದಕ್ಕೆ ಇದಾಯಿತು. ನಾವು ಮೊದಲು ಇಲ್ಲಿ ತೇರು ಎಳೆಯೋದೆಲ್ಲ ನೋಡಿಕೊಂಡು ಇಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಮದ್ದೂರಮ್ಮ ದೇವಸ್ಥಾನಕ್ಕೆ ಹೋಗೋಣ, ಯಾಕೆಂದರೆ ಆನ್ ದಿ ವೇನೇ ನಮಗೆ ರಿಟರ್ನ್ ಬರಬೇಕಾದ್ರೆ ಆನ್ ದಿ ವೇನೇ ಸಿಗುತ್ತೆ ದೇವಸ್ಥಾನ. ಹಾಗಾಗಿ ರಿಟರ್ನ್ ಬರಬೇಕಾದ್ರೆ ಹೋಗೋಣ ಅಂದ್ಕೊಂಡು ಇಲ್ಲೇ ಇದ್ವಿ ನಾವು. ತುಂಬ ಊಟಗಳು, ಪ್ರಸಾದ ಎಲ್ಲ ಕೊಡ್ತಾಯಿದ್ರು ದೇವಸ್ಥಾನದಲ್ಲೂ ಕೊಟ್ಟರು.
ಹಾಗೆ ಹೊರಗಡೆನೂ ಜನ ಬೇರೆಯವರು ಕೊಡೋರು ಇರ್ತಾರಲ್ಲ ಅವರು ಕೂಡ ಕೊಡ್ತಾಯಿದ್ರು. ಚೆನ್ನಾಗಿತ್ತು ಟೋಟಲಾಗಿ, ತುಂಬ ವರ್ಷದ ಮೇಲೆ ಜನಗಳು ಎಂಜಾಯ್ ಮಾಡಿದ್ರು ದೇವ್ರನ್ನ ನೋಡಿ. ನೋಡಿ ಇಲ್ಲಿ ಈ ಪ್ಲೇಸಲ್ಲಿ ನನಗೆ, ನಾನು ಹೇಳಿದ್ನಲ್ಲ ಇನ್ಸಿಡೆಂಟ್ ಅಂತ ಹೇಳಿ, ನನಗೆ ಈ ಜಾಗದಲ್ಲೇ ಆ ಇನ್ಸಿಡೆಂಟ್ ಆಗಿದ್ದು. ಈ ಏನಿದೆ ಈ ಏರಿಯಾ ನಾನು ಯಾವತ್ತೂ ಮರೆಯಲ್ಲ. ಮದ್ದೂರಿಗೆ ಅವಾಗವಾಗ ಹೋಗ್ತಿರ್ತೀವಿ, ನೋಡಿದಾಗೆಲ್ಲ ನೆನಪಾಗುತ್ತೆ ಅನಿಸುತ್ತೆ. ತೇರೆಲ್ಲ ಎಳೆದ ಮೇಲೆ ನಾವು ದೇವ್ರ ದರ್ಶನಕ್ಕೆ ಬಂದ್ವಿ. ಯಾಕೆಂದರೆ ಅದಕ್ಕೆ ಮುಂಚೆ ಸಖತ್ ರಶ್ ಇತ್ತು. ದರ್ಶನ ಎಲ್ಲ ಮುಗಿದಾದ್ಮೇಲೆ ಬಿಸಿಬೇಳೆ ಬಾತ್ ಮತ್ತು ಮೊಸರನ್ನ ಪ್ರಸಾದ ಆಗಿ ಕೊಟ್ಟಿದ್ದರು. ಈಗ ಫೈನಲಾಗಿ ಮದ್ದೂರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಫ್ರೆಂಡ್ಸ್, ನರಸಿಂಹಸ್ವಾಮಿ ತೇರೆ ಎಳಿಯೋಕ್ಕೆ ನಿಂತಿದ್ವಲ್ಲ ಆ ಟೈಮಲ್ಲಿ, ಶಾಲಿನಿ ಅಂತ ಹೇಳಿ ಮುಂಚೆನೂ ಸಿಕ್ಕಿದ್ರು ಅಂತ ಹೇಳಿದ್ನಲ್ವ ಅವರು. ಅವ್ರ ಕಮೆಂಟಲ್ಲಿ ಹೇಳಿದರು ಬನ್ನಿ ಮದ್ದೂರಮ್ಮನ ಜಾತ್ರೆಗೆ ಅಂತ ಹೇಳಿ. ಸಾರಿ ಬರೋಕ್ಕಾಗಿರಲಿಲ್ಲ, ಸೊ ಅದಕ್ಕೆ ಇವಾಗ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ದೇವಸ್ಥಾನ ಮತ್ತು ತೇರೆಲ್ಲ. ತುಂಬ ಖುಷಿಯಾಗುತ್ತೆ ಸಬ್ಸ್ಕ್ರೈಬರ್ ಯಾರಾದರೂ ಸಿಕ್ಕಿ ಮಾತಾಡಿಸಿದಾಗ. ಇದೇ ರೀತಿ ನಿಮ್ಮ ಲವ್ ಸಪೋರ್ಟ್ ಇರಲಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಬಿ ಸೇಫ್, ಬಿ ಹೆಲ್ದಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ.